ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣರಾಯ ಅಭರಿಸ್ತಾ ಇರೋದ್ರಿಂದ ಹೇಮಾವತಿ ಜಲಾಶಯ ಕೂಡ ತುಂಬಿ ಹರಿತಾ ಇದೆ. ಹೇಮಾವತಿ ಜಲಾಶಯಕ್ಕೆ ಇದೀಗ ಒಳಹರಿವಿನ ಪ್ರಮಾಣ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಹೇಮಾವತಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೇಮಾವತಿ ಜಲಾಶಯಕ್ಕೆ ಇದುವರೆಗೂ 29,814 ಕ್ಯೂಸೆಕ್ ಒಳಹರಿವು ಬರ್ತಾ ಇರೋದು. 6 ಕ್ರಸ್ಟ್ ಗೇಟ್ಗಳ ಮುಖಾಂತರ 33,670 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಆ ಭಾಗದಲ್ಲೆಲ್ಲ ಕೂಡ ವರುಣರಾಯ ಅಭರಿಸ್ತಾ ಇರೋದ್ರಿಂದ ಎಲ್ಲ ಕೆರೆಕಟ್ಟೆಗಳು ಕೋಡಿ ಒಡೆದು ತುಂಬಿ ಹರಿತಾ ಇದೆ. ಮತ್ತೊಂದು ಕಡೆ ಹೇಮಾವತಿ ಜಲಾಶಯದ ಆ ದೃಶ್ಯವನ್ನು ನೋಡಲಿಕ್ಕೆ ಚಂದ ಅನಿಸುತ್ತೆ, ಬಟ್ ಆ ನದಿ ತೀರದಲ್ಲಿ ವಾಸ ಮಾಡುವಂತಹ ಜನರಿಗೆ ಮಾತ್ರ ಕಷ್ಟದ ಪರಿಸ್ಥಿತಿ. ಹಾಸನ ಜಿಲ್ಲೆಯಲ್ಲಿ ಸುರಿತಾ ಇರತಕ್ಕಂತಹ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಜೀವನದಿ ಹೇಮಾವತಿ ತುಂಬಿ ಹರಿತಾ ಇದೆ. ಹಾಸನ ಅಲ್ಲದೆ ಪಕ್ಕದ ಜಿಲ್ಲೆಗಳಲ್ಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದ್ದು ಹೇಮಾವತಿ ನದಿಗೆ ಒಳಹರಿವಿನಲ್ಲಿ ಹೆಚ್ಚಾಗಿರೋದ್ರಿಂದ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಿದೆ. ನಾವೀಗ ದೃಶ್ಯದಲ್ಲಿ ನೋಡಬಹುದು, ವರೂರಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯದಿಂದ 6 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 33,000 ನೀರನ್ನು ಹೊರಬಿಡ್ತಾ ಇದೆ. ಈ ಧುಮ್ಮಿತ್ತಂತಹ ದೃಶ್ಯವನ್ನು ನೋಡಲು ಪ್ರವಾಸಿಗರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಭಾನುವಾರ ರಜಾ ದಿನವಾದ್ದರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಬೋರ್ಗರೆದು ಧುಮ್ಮಿತ್ತಿರುವ ನೀರನ್ನು ಕಣ್ತುಂಬಿಕೊಂಡು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಲಾಶಯಕ್ಕೆ 29,000 ಕ್ಯೂಸೆಕ್ ನೀರು ಒಳಹರಿವಿದ್ದು 33,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಏನು ಜೂನ್ ಜುಲೈ ತಿಂಗಳಿನಲ್ಲಿ ಸುರಿದಂತಹ ಮಳೆ ಹಾಗೂ ಈಗ ಆಗಸ್ಟ್ ಮೊದಲ ವಾರದಲ್ಲಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕಳೆದ 4 ದಿನಗಳಿಂದಲೂ ಸಹ ಹೇಮಾವತಿ ನದಿಗೆ ಭಾರಿ ಪ್ರಮಾಣದ ಒಳಹರಿವು ಬರುತ್ತಿದ್ದು ಅಷ್ಟೇ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಭಾನುವಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಏನು 6 ಕ್ರಸ್ಟ್ಗಳ ಮೂಲಕ ನೀರು ಬಿಡೋದನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗಲೂ ಸಹ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಪಕ್ಕದ ಜಿಲ್ಲೆಗಳಲ್ಲೂ ಸಹ ಹೆಚ್ಚಾಗಿ ಮಳೆ ಆಗ್ತಿರೋದ್ರಿಂದ ಮತ್ತಷ್ಟು ಒಳಹರಿವು ಹೆಚ್ಚಾಗಲಿದ್ದು ಅಷ್ಟೇ ಪ್ರಮಾಣದ ನೀರನ್ನು ಹೊರಬಿಡುವಂತಹ ಒಂದು ಸಾಧ್ಯತೆ ಇನ್ನೂ ಕೂಡ ಇದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.